ಇನ್ನು ಆಚಂಗಿ ಬಳಿ ಮತ್ತೆ ರೈಲ್ವೆ ಹಳಿಯ ಮೇಲೆ ಗುಡ್ಡ ಕುಸಿತ ಆಗಿದೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಆಚಂಗಿ ಬಳಿ ಭೂಕುಸಿತ ಹಿನ್ನೆಲೆಯಲ್ಲಿ ದಿಢೀರಾಗಿ ಈಗ ರೈಲು ಸಂಚಾರ ಸ್ಥಗಿತ ಆಗಿದೆ. ಕಳೆದ ವಾರ ಇದೇ ಜಾಗದಲ್ಲಿ ಹಳಿಯ ಮೇಲೆ ಮಣ್ಣು ಕುಸಿದು ಬಿದ್ದಿತ್ತು. ಮಾರ್ಗ ಮಧ್ಯೆ ಈಗ ಯಶವಂತಪುರ ಕಾರವಾರ ರೈಲು ಈಗ ನಿಂತಿದೆ. ಬೆಂಗಳೂರು ಮಂಗಳೂರು ರೈಲುಗಳ ಸಂಚಾರ ಕೂಡ ಸ್ಥಗಿತ ಆಗಿದೆ. ಗುಡ್ಡ ಕುಸಿತ ಸ್ಥಳಕ್ಕೆ ರೈಲ್ವೆ ಇಲಾಖೆ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಅಲ್ಲಿ ಬಿದ್ದಿದ್ದಂಥ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ. ಪದೇ ಪದೇ ಅಲ್ಲಿ ಗುಡ್ಡ ಕುಸಿತದ ಪ್ರಕರಣಗಳು ನಡೀತಾನೆ ಇದೆ. ಅದರಲ್ಲೂ ಕೂಡ ಆಚಂಗಿ ಬಳಿ ಮೊನ್ನೆಯಷ್ಟೇ ಕಳೆದ ವಾರವಷ್ಟೇ ಅಲ್ಲಿ ಹಳಿಯ ಮೇಲೆ ಮಣ್ಣು ಕುಸಿದು ಬಿದ್ದಿತ್ತು. ಅದನ್ನು ಸತತ ಕಾರ್ಯಾಚರಣೆಯನ್ನು ನಡೆಸಿ ಆ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಇದೀಗ ಮತ್ತೆ ಅದೇ ಜಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂಥ ಘಟನೆಯಾಗಿದೆ. ಹೀಗಾಗಿ ದಿಢೀರಾಗಿ ರೈಲು ಸಂಚಾರ ಸ್ಥಗಿತ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಈಗ ಯಶವಂತಪುರ ಕಾರವಾರ ರೈಲು ಮಾರ್ಗ ಮಧ್ಯೆಯೇ ನಿಲ್ಲುವಂಥ ಪರಿಸ್ಥಿತಿ ಇದೆ. ಸಾವಿರಾರು ಮಂದಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಕಂಗಾಲಾಗಿದ್ದಾರೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರು ಮಂಗಳೂರು ರೈಲುಗಳ ಸಂಚಾರ ಕೂಡ ಮತ್ತೊಂದು ಕಡೆಯಲ್ಲಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ರೈಲ್ವೆ ಸ್ಟೇಷನ್ ಇದ್ರೂ ಇದಕ್ಕೆ ರಸ್ತೆ ಇಲ್ಲ. ಪದೇ ಪದೇ ನಮ್ಮ ಭೂಕುಸಿತ ಆಗಿ ಮೊನ್ನೆ ಈಗ 3 ದಿವಸದ ಮುಂಚೆ ಆಗಿತ್ತು. ಅದೇ ಜಾಗದಲ್ಲಿ ಮತ್ತೆ ಬಂಡೆ ಕುಸಿದಿದೆ. ಆ ಬಂಡೆ ಕುಸಿದ್ರಿಂದ ಪ್ರಯಾಣಿಕರಿಗೆ ತುಂಬ ಸಮಸ್ಯೆ ಆಗಿದೆ. ಇಲ್ಲಿ ಒಂದು ಬದಲಿ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ, ಯಾವುದೋ ವೆಹಿಕಲ್ಗಳು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಈಗ ಒಳ್ಳೆ ಟೈಮ್ ಇದು, ಊಟ ತಿಂಡಿ ಇದೆಲ್ಲದಕ್ಕೂ ಪರದಾಡೋಂಥ ಪರಿಸ್ಥಿತಿ ಇಲ್ಲಾಗಿದೆ. ಈ ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆ, ಈ ಬಾಳುಪೇಟೆಗೆ ರೈಲ್ವೆ ಡೈಲಿ ಕೆಲಸಕ್ಕೆ ಬರ್ತಾರೆ, ಇವ್ರಿಗೇನೋ ಚೆಕ್ಕಿಂಗ್ ಬರ್ತಾರೆ, ಆ ಥರ ಏನೋ ಕಾರಣ ಇರ್ತಾರೆ. ಆ ಕಾರಣದಿಂದ ಇಲ್ಲಿ 1/2 ಕಿಲೋಮೀಟರ್ ರಸ್ತೆನೂ ಸಹ ಇವರು ರಸ್ತೆಗಳನ್ನ ರೆಡಿ ಮಾಡ್ಕೊಂಡಿಲ್ಲ. ಅದರಿಂದ ಈ ಪ್ರಯಾಣಿಕರು ಇನ್ನು ಆಚಂಗಿ ಬಳಿ ಮತ್ತೆ ರೈಲ್ವೆ ಹಳಿಯ ಮೇಲೆ ಗುಡ್ಡ ಕುಸಿತ ಆಗಿದೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಆಚಂಗಿ ಬಳಿ ಭೂಕುಸಿತ ಹಿನ್ನೆಲೆಯಲ್ಲಿ ದಿಢೀರಾಗಿ ಈಗ ರೈಲು ಸಂಚಾರ ಸ್ಥಗಿತ ಆಗಿದೆ. ಕಳೆದ ವಾರ ಇದೇ ಜಾಗದಲ್ಲಿ ಹಳಿಯ ಮೇಲೆ ಮಣ್ಣು ಕುಸಿದು ಬಿದ್ದಿತ್ತು. ಮಾರ್ಗ ಮಧ್ಯೆ ಈಗ ಯಶವಂತಪುರ ಕಾರವಾರ ರೈಲು ಈಗ ನಿಂತಿದೆ. ಬೆಂಗಳೂರು ಮಂಗಳೂರು ರೈಲುಗಳ ಸಂಚಾರ ಕೂಡ ಸ್ಥಗಿತ ಆಗಿದೆ. ಗುಡ್ಡ ಕುಸಿತ ಸ್ಥಳಕ್ಕೆ ರೈಲ್ವೆ ಇಲಾಖೆ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಅಲ್ಲಿ ಬಿದ್ದಿದ್ದಂಥ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ. ಪದೇ ಪದೇ ಅಲ್ಲಿ ಗುಡ್ಡ ಕುಸಿತದ ಪ್ರಕರಣಗಳು ನಡೀತಾನೆ ಇದೆ. ಅದರಲ್ಲೂ ಕೂಡ ಆಚಂಗಿ ಬಳಿ ಮೊನ್ನೆಯಷ್ಟೇ ಕಳೆದ ವಾರವಷ್ಟೇ ಅಲ್ಲಿ ಹಳಿಯ ಮೇಲೆ ಮಣ್ಣು ಕುಸಿದು ಬಿದ್ದಿತ್ತು. ಅದನ್ನು ಸತತ ಕಾರ್ಯಾಚರಣೆಯನ್ನು ನಡೆಸಿ ಆ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಇದೀಗ ಮತ್ತೆ ಅದೇ ಜಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂಥ ಘಟನೆಯಾಗಿದೆ. ಹೀಗಾಗಿ ದಿಢೀರಾಗಿ ರೈಲು ಸಂಚಾರ ಸ್ಥಗಿತ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಈಗ ಯಶವಂತಪುರ ಕಾರವಾರ ರೈಲು ಮಾರ್ಗ ಮಧ್ಯೆಯೇ ನಿಲ್ಲುವಂಥ ಪರಿಸ್ಥಿತಿ ಇದೆ. ಸಾವಿರಾರು ಮಂದಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಕಂಗಾಲಾಗಿದ್ದಾರೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರು ಮಂಗಳೂರು ರೈಲುಗಳ ಸಂಚಾರ ಕೂಡ ಮತ್ತೊಂದು ಕಡೆಯಲ್ಲಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ರೈಲ್ವೆ ಸ್ಟೇಷನ್ ಇದ್ರೂ ಇದಕ್ಕೆ ರಸ್ತೆ ಇಲ್ಲ. ಪದೇ ಪದೇ ನಮ್ಮ ಭೂಕುಸಿತ ಆಗಿ ಮೊನ್ನೆ ಈಗ 3 ದಿವಸದ ಮುಂಚೆ ಆಗಿತ್ತು. ಅದೇ ಜಾಗದಲ್ಲಿ ಮತ್ತೆ ಬಂಡೆ ಕುಸಿದಿದೆ. ಆ ಬಂಡೆ ಕುಸಿದ್ರಿಂದ ಪ್ರಯಾಣಿಕರಿಗೆ ತುಂಬ ಸಮಸ್ಯೆ ಆಗಿದೆ. ಇಲ್ಲಿ ಒಂದು ಬದಲಿ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ, ಯಾವುದೋ ವೆಹಿಕಲ್ಗಳು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಈಗ ಒಳ್ಳೆ ಟೈಮ್ ಇದು, ಊಟ ತಿಂಡಿ ಇದೆಲ್ಲದಕ್ಕೂ ಪರದಾಡೋಂಥ ಪರಿಸ್ಥಿತಿ ಇಲ್ಲಾಗಿದೆ. ಈ ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆ, ಈ ಬಾಳುಪೇಟೆಗೆ ರೈಲ್ವೆ ಡೈಲಿ ಕೆಲಸಕ್ಕೆ ಬರ್ತಾರೆ, ಇವ್ರಿಗೇನೋ ಚೆಕ್ಕಿಂಗ್ ಬರ್ತಾರೆ, ಆ ಥರ ಏನೋ ಕಾರಣ ಇರ್ತಾರೆ. ಆ ಕಾರಣದಿಂದ ಇಲ್ಲಿ 1/2 ಕಿಲೋಮೀಟರ್ ರಸ್ತೆನೂ ಸಹ ಇವರು ರಸ್ತೆಗಳನ್ನ ರೆಡಿ ಮಾಡ್ಕೊಂಡಿಲ್ಲ. ಅದರಿಂದ ಈ ಪ್ರಯಾಣಿಕರಿಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.